शासक रेणुकाचार्य तम्मन मग नापत्ते प्रकरण के संबंध रेणुकाचार्य हलवर समाधान बीएसवाई विजेंद्र का समाधान तम्मन मग नापत्ते प्रकरण के संबंध बहुत कण्णीर हाक्ता नो अनुभविसुत्ता शासक रेणुकाचार्य बीएसवाई आगिरबहुदु विजेंद्र का समाधान गृह सचिव आरग ज्ञानेंद्र सचिव वि सोमण्ण माजी सचिव ईश्वरप्प करे सांत्वनवन्न ಏನು ಆಗಲ್ಲ ಧೈರ್ಯವಾಗಿರಿ ಅಂತ ಸಮಾಧಾನ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು ಕಣ್ಣೀರು ಹಾಕ್ತಾ ಇರೋದು ಕಂಡು ಕರೆ ಮಾಡ್ತಾ ಇದ್ದಾರೆ ಸಚಿವರುಗಳು ಶಾಸಕರುಗಳು ಎಲ್ಲರೂ ಕೂಡ ಯಾಕಂದ್ರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಒಂದಷ್ಟು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಮಾಧಾನ ಮಾಡುವಂತ ಕೆಲಸವನ್ನ ಈಗಾಗಲೇ ಸಚಿವರಾಗಿರಬಹುದು ಅಥವಾ ಮಾಜಿ ಸಿಎಂ ಬಿಎಸ್ವೈ ಆಗಿರಬಹುದು ಇವರೆಲ್ಲರೂ ಕೂಡ ಮಾಡಿದ್ದಾರೆ ಏನು ಆಗಲ್ಲ ಧೈರ್ಯದಿಂದಿರಿ ಅಂತ ಒಂದು ಧೈರ್ಯದ ಮಾತುಗಳನ್ನು ಆಡಿದ್ದಾರೆ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ ಚಂದ್ರಶೇಖರ್ ಪತ್ತೆಗಾಗಿ ಈಗಾಗಲೇ ಪ್ರತ್ಯೇಕ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂಜಯ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ ಏನೇನು ಬೆಳವಣಿಗೆಗಳು ಆಗಿದೆ ಏನಾದರೂ ಕ್ಲೂ ಸಿಕ್ಕಿದೆಯಾ ಹೇಗೆ ಏನು ಇದೀಗ ಸ್ವತಃ ಎಸ್ಪಿ ರಿಷಂತ್ ಅವರು ಶಾಸಕ ರೇಣುಕಾಚಾರ್ಯ ಅವರ ಮನೆಗೆ ಬಂದು 1 ಟು 1 ಏನು ಚಂದ್ರಶೇಖರ್ ಅವರ ತಂದೆ ರಮೇಶ್ ಏನಿದ್ದಾರೆ ರಮೇಶ್ ಹಾಗೂ ಶಾಸಕ ರೇಣುಕಾಚಾರ್ಯ ಅವರ ಕುಟುಂಬದ ಸದಸ್ಯರೊಂದಿಗೆ 1 ಟು 1 ಚರ್ಚೆ ನಡೆಸಿ ಯಾಕಂದ್ರೆ ಅವರು ಹೇಗಿದ್ರು ಏನು ಎಲ್ಲಿ ಹೋಗಿದ್ರು ಕೊನೆ ಏನು ಮಾತಾಡಿದ್ರು ಏನು ಯಾರತ್ರನಾದರೂ ಸಂಪರ್ಕ ಇದ್ರು ಅಂತ ಎಲ್ಲಾ ಮಾಹಿತಿಯನ್ನು ಈಗ ಪಡೆದು ಸದ್ಯ ಎಸ್ಪಿ ರಿಷಂತ್ ಅವರು ಈಗ ಏನು ಆತ ಏನು ಲಾಸ್ಟ್ ಲೊಕೇಶನ್ ಏನಿತ್ತು ನ್ಯಾಮತಿ ಪಟ್ಟಣ ಆ ಭಾಗಕ್ಕೆ ಈಗ ಎಸ್ಪಿ ರಿಷಂತ್ ಹಾಗೂ ಡಿಎಸ್ಪಿ ಸಿದ್ದೇಗೌಡ ಅವರು ತೆರಳಿದ್ದಾರೆ ಸದ್ಯಕ್ಕೆ ಈಗ ಸಾಕಷ್ಟು ನಾಯಕರು ಸಹ ಕರೆ ಮಾಡಿ ಒಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ ನಿಮ್ಮ ಮಗ ವಾಪಸ್ ಬರ್ತಾನೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಿರ್ಬೋದು ಸಚಿವ ಆರಗ ಜ್ಞಾನೇಂದ್ರ ವಿ ಸೋಮಣ್ಣ ವಿಜೇಂದ್ರ ಸೇರಿದಂತೆ ಹಲವಾರು ನಾಯಕರು ಈಗ ಫೋನ್ ಮಾಡಿ ಏನು ಶಾಸಕ ರೇಣುಕಾಚಾರ್ಯ ಅವರಿಗೆ ಒಂದು ಧೈರ್ಯವನ್ನು ತುಂಬಿದ್ದಾರೆ ಈಗ ಸದ್ಯಕ್ಕೆ ಏನು ಸಾಕಷ್ಟು ಜನ ಕಾರ್ಯಕರ್ತರು ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಧೈರ್ಯ ಹೇಳಿಕೆ ಅದಲ್ಲದೆ ಕೂಡ ಈಗ ಸದ್ಯಕ್ಕೆ ಏನು ಡಿಸಿ ಶಿವನಂದ ಕಾಶಪ್ಪ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಸ್ಥಳೀಯ ಏನು ತಹಸೀಲ್ದಾರ್ ರಶ್ಮಿ ಅವರು ಕೂಡ ಆಗಮಿಸಿದ್ದಾರೆ ಏನು ಅವರ ಜೊತೆ ಶಾಸಕ ರೇಣುಕಾಚಾರ್ಯ ಅವರ ಜೊತೆ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಧೈರ್ಯ ಹೇಳುವಂತ ಕೆಲಸ ನಡೀತಾ ಇದೆ ಶರ್ಮಿತಾ ಬೇರೆ ಬೇರೆ ಲಾಸ್ಟ್ ಲೊಕೇಶನ್ ತೋರಿಸಿರುವಂತದ್ದಾಗಿರ್ಬೋದು ಅದರ ಜೊತೆಗೆ ಈಗ ಅವರು ವಾಪಸ್ ಹೊನ್ನಾಳಿಗೆ ಬಂದಿರುವಂತದ್ದು ಅನಂತರ ಯಾರ ಜೊತೆಗಾದರೂ ಕಾಣಿಸಿಕೊಂಡಿದ್ರಾ ಅಥವಾ ಎಲ್ಲಾದರೂ ಹೋಗಿರೋದನ್ನ ಯಾರಾದರೂ ನೋಡಿದ್ರಾ ಇದರ ಬಗ್ಗೆ ಏನಾದರೂ ಮಾಹಿತಿಗಳನ್ನು ಬಿಟ್ಕೊಟ್ಟಿದಾರಾ ಯಾರಾದರೂ ಸ್ಥಳೀಯರನ್ನ ವಿಚಾರಣೆ ಮಾಡುವಂತದ್ದಾಗಿರ್ಬೋದು ಅವರ ಮನೆಯವರತ್ರ ಕೇಳ್ತಾ ಇರುವಂತದ್ದು ಹೀಗೆ ಏನಾದರೂ ಆಗಿದೆಯಾ ಇದರಲ್ಲಿ ಹೇಗೆ ಅಂತ ಹೇಳಿ ಅಪ್ಡೇಟ್ಸ್ ಅದು ಸಮಿತಾ ಏನು ಅಂದ್ರೆ ಈತ ಶಿವಮೊಗ್ಗಕ್ಕೆ ಹೋದಂತ ಸಂದರ್ಭದಲ್ಲಿ ಶಿವಮೊಗ್ಗದಿಂದ ಒಬ್ಬ ಆತನ ಸ್ನೇಹಿತನನ್ನು ಹೇಳೋಣ ಅಂತ ಹೇಳಿ ಕರೆದುಕೊಂಡು ಹೋಗಿದ್ದ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಬಂದು ಶಿವಮೊಗ್ಗದಲ್ಲೇ ಆತನ ಮನೆಗೆ ಡ್ರಾಪ್ ಹಾಕಿ ಈತ ಹೊನ್ನಳ್ಳಿ ಕಡೆ ಬಂದಿದ್ದು ಮಾಹಿತಿ ಮಾತ್ರ ಸಿಕ್ಕಿದೆ ಅಲ್ಲಿಂದ ಈಚೆ ಹೊನ್ನಳ್ಳಿ ನ್ಯಾಮತಿ ಪಟ್ಟಣ ಸೂರುವನ್ನೇ ಅನ್ನೋ ಒಂದು ಗ್ರಾಮದ ಹತ್ರ ಒಂದು ಲೊಕೇಶನ್ ಮಾತ್ರ ಸಿಕ್ಕಿದೆ ಅದಾದ ಬಳಿಕ ಏನು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಯಾವುದೇ ರೀತಿ ಮಾಹಿತಿ ಬರ್ತಾ ಇಲ್ಲ ಅದ್ರ ಬಗ್ಗೆ ಕಾರಿನ ಬಗ್ಗೆನೂ ಕೂಡ ಮಾಹಿತಿ ಸುಳಿ ಸಿಗ್ತಾ ಇಲ್ಲ ಯಾಕಂದ್ರೆ ಕಾರು ಎಲ್ಲಿ ಹೋಗಿದೆ ಏನು ಅದ್ರ ಬಗ್ಗೆನೂ ಲೊಕೇಶನ್ ಸಿಗ್ತಾ ಇಲ್ಲ ಹೀಗಾಗಿ ಒಂದು ಆತಂಕ ಮನೆ ಮಾಡಿದೆ ಸದ್ಯ ಈಗ ಒಂದು ತಂಡಗಳನ್ನ ರಚನೆ ಮಾಡಿ ಎಸ್ ಪಿ ರಿಷಂತ್ ಅವರು ಕೂಡ ಸಾಕಷ್ಟು ಇದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಂಡು ಒಂದು ತಂಡಗಳನ್ನ ರಚನೆ ಮಾಡಿ ಈಗ ನಿನ್ನೆಯಿಂದ ಹುಡುಕಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಏನು ಈಗ ಸದ್ಯ ಏನಪ್ಪಾ ಅಂದ್ರೆ ಈಗ ಒಬ್ಬ ವ್ಯಕ್ತಿಯನ್ನ ಕರೆತಂದು ಏನು ಆತ ಸ್ನೇಹಿತ ಯಾರನ್ನ ಕರ್ಕೊಂಡು ಕಿರಣ್ ಅಂತ ಎಂಬ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದ್ರು ಆತನನ್ನ ಕರೆತಂದು ಏನು ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಹೌದು ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಆತ ಸ್ನೇಹಿತ ಪ್ರತಿ ಬಾರಿ ಹೋದಾಗ ಕೂಡ ವಿನಯ್ ಗುರುಜಿಯನ್ನ ಭೇಟಿ ಆಗ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಜೊತೆನೇ ಹೋಗ್ತಾ ಇದ್ರು ಯಾಕಂದ್ರೆ ಅವ್ರ ಒಡನಾಡಿ ಚೆನ್ನಾಗಿತ್ತು ಅವ್ರ ಜೊತೆ ಹಾಗಾಗಿ ಆತ ಸ್ನೇಹಿತನನ್ನ ಕರ್ಕೊಂಡು ಹೋಗಿದ್ದ ಆತರ ಸ್ನೇಹಿತನನ್ನ ಮನೆಗೆ ಡ್ರಾಪ್ ಹಾಕಿ ಈತ ಒಬ್ಬನೇ ಬಂದಿದ್ದ ಅನ್ನೋ ಒಂದು ಮಾಹಿತಿ ಮಾತ್ರ ಇದೆ ಮತ್ತೆ ನೈತಜನ್ ಓಕೆ ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ ಶೇಖರ್ ಅಂತ ಈ ಇವರು ಎಂಪಿ ರಮೇಶ್ ಅವರ ಮಗ ಏನಿದಾನೆ 30ನೇ ತಾರೀಕು ಭಾನುವಾರ ರಾತ್ರಿಯಿಂದ ಏನು ಕಾಣೆಯಾಗಿದಾನೆ ಅದರ ಬಗ್ಗೆ ಎಲ್ಲ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗಿದ್ದ ಅವತ್ತು ಶಿವಮೊಗ್ಗ ಅಲ್ಲಿದ್ದ ಅನ್ನೋದೊಂದು ಮಾಹಿತಿ ಇದೆ ಅದಾದಮೇಲೆ ಎಲ್ಲಿಗೆ ಬಂದ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅವರ ಮನೆಗೆ ಬಂದು ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮಾತಾಡಿಸಿ
ಅವರು ಲಾಸ್ಟ್ ನೋಡಿದ್ದು ಮಾತಾಡಿದ್ದು ಏನು ಅನ್ನೋದ್ರೆಲ್ಲ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎಲ್ಲ ಆಂಗಲ್ ಅಲ್ಲಿ ಎನ್ಕ್ವೈರಿ ಮಾಡ್ತೀವಿ, ವಿಚಾರ ಮಾಡ್ತಾ ಇದ್ದೀವಿ, ಎಲ್ಲ ಆಂಗಲ್ ಇಂದಾನು ವಿಚಾರ ಮಾಡ್ತಾ ಇದ್ದೀವಿ. ಚಂದ್ರಶೇಖರ್ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.